ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಕರ್ಜಗಿ. ಇಂದು ನೀವು ನೋಡ್ತಾ ಇದ್ದೀರಾ ಮಂಜುನಾಥ್ ಕರ್ಜಗಿ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂದು ನಮ್ಮ ಜೊತೆಗೆ ತಾಲೂಕಿನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥ ಹಾಗೂ ಸಂಯೋಜಕರಾಗಿರ್ತಕ್ಕಂಥ ಸುಭಾಷ್ ಗಡದವರು ಇದ್ದಾರೆ. ಈ ಹಿಂದೆ ರಾಜಕೀಯದಲ್ಲಿ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿ, ಹೊಸ ವ್ಯಕ್ತಿಗಳ ಜೊತೆಗೆ ಹೋರಾಡಿ, ಚುನಾವಣೆಯನ್ನು ಎದುರಿಸಿ, ನಂತರದಲ್ಲಿ ಸ್ವತಃ ಆಮ್ ಆದ್ಮಿ ಪಕ್ಷದ ಮೂಲಕ ಸಕ್ರಿಯ ರಾಜಕಾರಣದಲ್ಲಿ ತಾವೇ ಮುನ್ನೆಲೆಗೆ ಬಂದಿದ್ದಾರೆ. ಇಂದು ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ಸರ್, ತಾಲೂಕಿನಲ್ಲಿ ಸುಭಾಷ್ ಗಡದವರು ಅಂದರೆ ಹೊಸ ಪ್ರಯೋಗಕ್ಕೆ, ಹೊಸ ವಿಚಾರಗಳಿಗೆ ಬಹಳ ಹೆಸರು. ಅದನ್ನು ನೀವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಿ? ಸಹಜ, ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡವ್ರನ್ನ ಜನರು ಗಮನಿಸ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ವರ್ಗ ಹೇಳುತ್ತೆ, ಸುಭಾಷ್ ಗಡದವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ರಾಜಕೀಯಕ್ಕೆ ತರ್ತಾರೆ ಅನ್ನೋ ಮಾತು. ಅದು ಯಾವ ರೀತಿ ಅವರು ನಮ್ಮನ್ನು ಈ ಥರ ಗಣನೆಗೆ ತೊಗೊಂಡಿದ್ದಾರೆ, ಯಾವ ರೀತಿ ಇರಿತಾ, ಯಾವ ದೃಷ್ಟಿಕೋನದಲ್ಲಿ ನೋಡಿದಾರೋ ನನಗಂತೂ ಗೊತ್ತಿಲ್ಲ. ಒಂದು ಹೊಸ ವ್ಯವಸ್ಥೆಯನ್ನು ಪರಿಚಯಿಸಬೇಕು ಅಂಥೇಳಿ ಕಳೆದ 2 ದಶಕದಿಂದ ಆ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ವೈಯಕ್ತಿಕ ಲಾಭ ಏನು ಬಂತು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲ, ರಾಜಕೀಯಕ್ಕೋಸ್ಕರ ಒಬ್ಬರನ್ನ ಯಾರನ್ನೋ ಕರ್ಕೊಂಬಂದು ತಮ್ಮ ವೈಯಕ್ತಿಕ ಆರ್ಥಿಕ ಬೆಳವಣಿಗೆ ಹಾಗೂ ರಾಜಕೀಯದ ಬೆಳವಣಿಗೆ ಕನಸನ್ನು ಸುಭಾಷ್ ಗಡದವರು ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು ನೇರವಾದ ಆರೋಪ ಜನರದು. ಸಹಜ, ಜನರು ನೋಡುವ ದೃಷ್ಟಿಕೋನದಲ್ಲಿ ಅವರದೇ ಆದ ಲೆಕ್ಕಾಚಾರದಲ್ಲಿ ನೋಡೋದು ಸಹಜ. ಬಟ್ಟು ಅದನ್ನು ನಾವು ಎದೆ ಬಗ್ಗೆ ತೋರ್ಸೋಕ್ಕಾಗಲ್ಲ. ಪ್ರಸ್ತುತ ಸಂದರ್ಭದಲ್ಲಿ ರಾಜಕಾರಣವನ್ನೇ ಜನ ಒಂದು ಅಸ್ಪೃಶ್ಯ ಅಂತ ತಿಳ್ಕೊಂಡಿರ್ಬೇಕಾದ್ರೆ ನಾವು ಸ್ವಚ್ಛವಾಗಿ ರಾಜಕಾರಣ ಮಾಡ್ತಾಯಿದ್ದೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಕಾಣ್ಬೋದು ಅವರು. ಹೀಗಾಗಿಯೇ ನಾನು ಒಂದು ಹೊಸ ಒಂದು ವೇದಿಕೆಯನ್ನು ಸೇರಿಕೊಂಡಿದ್ದೀನಿ, ಹೊಸ ಪಕ್ಷಕ್ಕೆ ಸೇರಿಕೊಂಡಿದ್ದೀನಿ. ಆ ಪಕ್ಷದ ಸಿದ್ಧಾಂತಗಳು, ಆ ಪಕ್ಷದ ವಿಚಾರಗಳನ್ನು ಅರಿದೇ ಸೇರಿಕೊಂಡಿದ್ದೀನಿ. ಹೊಸಬರನ್ನ ಕರ್ಕೊಂಬಂದು ತಾಲೂಕಿಗೆ ಪರಿಚಯ ಮಾಡ್ತಾಯಿದ್ದಾರೆ ಸುಭಾಷು. ಹೌದು, ಒಂದು ಹೊಸ ವ್ಯವಸ್ಥೆ ಕಟ್ಟಬೇಕಾದ್ರೆ ಹೊಸಬರೇ ಬೇಕಾಗ್ತದೆ. ಹಾಗಾಗಿ ಹೊಸಬರನ್ನೇ ಕರ್ಕೊಂಬಂದು ಪರಿಚಯ ಮಾಡಿಸಿದ್ದೇನೆ. ನಿಜ, ಅವರ್ಯಾರು ನಿಲ್ಲಿಲ್ಲ, ಅವರ್ಯಾರು ಸಾಧನೆ ಮಾಡಲಿಲ್ಲ. ಹಾಗಾಗಿ ನಾನೇ ಒಂದು ಹೊಸ ವೇದಿಕೆಯನ್ನು ಸೇರಿಕೊಂಡು ಆ ಮೂಲಕ ಹೊಸದೊಂದು ವ್ಯವಸ್ಥೆ